ಆ ಕಾರಣದಿಂದನೂ ಆಗಲಿಲ್ಲ ಅಂತಂದರೆ ಈ 10 ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಮುಂದೆ ಮಾಡ್ತಾನೆ. ಭಗವಂತನ ಜ್ಞಾನ ಮುಂದೆ ಮಾಡಿ ಆ ಜ್ಞಾನದಿಂದ ನಹಿಜ್ಞಾನಿನ ಸದೃಶಂ ಅಂತ ಪ್ರೇತತ್ವವನ್ನು ನಿವೃತ್ತಿ ಮಾಡಿಬಿಡ್ತಾನೆ. ಆದರೆ ಜ್ಞಾನದಿಂದನೇ ಆಗಲಿ ಇವೆಲ್ಲ ಕರ್ಮ ಬೇಡ ಅಂತ ಹಾಗನ್ನೂ ಆಗಿಲ್ಲ, ಕ್ರಮಬದ್ಧವಾಗಿ ಹೋಗ್ತದೆ. ಕಂಬಳಿ ಹುಳ ಚಿಟ್ಟೆ ಆಗಿಬಿಡಲಿ ಅಂದರೆ ಚಿಟ್ಟೆ ಆಗಲ್ಲ. ಕಂಬಳಿ ಹುಳ ಮೊಟ್ಟೆ ಇಡಬೇಕು, ಮೊಟ್ಟೆ ಇಟ್ಟಿರ್ತಕ್ಕಂಥ ಹುಳ ಆ ಕೂದಲಿನಿಂದ ಒಡಮೂಡಿ ಕಂಬಳಿ ಹುಳ ಆಗಿ ಹರಿಬೇಕು. ಆ ಕಂಬಳಿ ಹುಳ ಕೋಶಾವಸ್ಥೆಯನ್ನು ಕಟ್ಟಬೇಕು, ತನ್ನ ಕೂದಲನ್ನೆಲ್ಲ ಉದುರಿಸ್ಕೊಂಡು ಗೂಡು ಕಟ್ಟುತ್ತೆ. ಆ ಗೂಡು ಒಳಗೆ ತಾನು ಕೂತ್ಕೋತೆ, ಅದು ಹೇಗೆ ಚಿಟ್ಟೆ ಆಕಾರ ಬರುತ್ತೋ ಆ ದೇವ್ರಿಗೆ ಗೊತ್ತು. ಎಂಥ ಬಣ್ಣ, ಕಲರ್ ಕಾಂಬಿನೇಷನ್ನು, ಮೀಸೆ ಹೇಗೆ ಬಂತು, ರೆಕ್ಕೆ ಹೇಗೆ ಬಂತು, ಆ ಕಪ್ಪು ನೀಲಿ ವಿವಿಧವಾದ ವರ್ಣಾಶ್ರಮದ ಆ ವರ್ಣಗಳ ವಿನ್ಯಾಸ ಎಲ್ಲಿಂದ ಬಂತು ಯಾವುದೂ ನಮಗೆ ಗೊತ್ತಿಲ್ಲ. ಪುರ್ರಂತ ಹಾರಿ ಹೋಗುತ್ತೆ. ಅಂದರೆ ಕಂಬಳಿ ಹುಳ ಚಿಟ್ಟೆ ಆಗಬೇಕು ಅಂದರೆ ಕಂಬಳಿ ಹುಳನೇ ಚಿಟ್ಟೆ ಆಗಲ್ಲ, ಕಂಬಳಿ ಹುಳ ಕೋಶಾವಸ್ಥೆಗೆ ಬಂದು ಚಿಟ್ಟೆ ಆಗಬೇಕು. ಕೋಶಾವಸ್ಥೆ ಇಲ್ಲದೆ ಕಂಬಳಿ ಹುಳ ಸತ್ತೋಯ್ತು ಅಂದರೆ ಚಿಟ್ಟೆ ಆಗೋ ಹಾಗಿಲ್ಲ. ಆದರೆ ಒಂದು ಚಿಟ್ಟೆಯನ್ನು ನೋಡಿದಾಗ ಇದು ಮೊಟ್ಟೆ ಕಂಬಳಿ ಹುಳ ಕೋಶಾವಸ್ಥೆಯಾಗಿ ಚಿಟ್ಟೆಯಾಗಿದೆ ಎಂಬತಕ್ಕಂಥ ಜ್ಞಾನ, ಇದಕ್ಕೆ ಅನುಮಾನ ಪ್ರಕರಣ ಅಂತ ಕರಿತೇವೆ. ಇಂಥ ನಿರ್ದುಷ್ಟವಾದ ಅನುಮಾನ ಶ್ರೀಮದಾಚಾರ್ಯರಲ್ಲೂ ಹೇಳ್ತಾರೆ. ಅದಕ್ಕೋಸ್ಕರನೇ ನಮ್ಮ ಮಧ್ವಾಚಾರ್ಯರಿಗೆ ಅನುಮಾನ ತೀರ್ಥರು ಅಂತ ಹೆಸರು. ಅನುಮಾನವನ್ನು ಪರಿಹಾರ ಮಾಡೋರಾದ್ದರಿಂದ ಅನುಮಾನ ತೀರ್ಥರು ಅಂತ ಹೆಸರು. ಅನುಮಾನ ಉಂಟು ಮಾಡೋರಾದ್ದರಿಂದ ಅನುಮಾನ ತೀರ್ಥರು ಅಂತ ಅರ್ಥ ಮಾಡಿಬಿಡ್ಬೇಡಿ. ಅನುಮಾನ ತೀರ್ಥರು ಅಂತ ಮಧ್ವಾಚಾರ್ಯರಿಗೆ ಹೆಸರು. ಇಂಥ ನಿರ್ದುಷ್ಟವಾದ ಅನುಮಾನಗಳ ಸತ್ಯದಿಂದ ಯಥಾವಸ್ಥಿತ ವಿಷಯ ಜ್ಞಾಯಿಕಾರತ್ವವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನವನ್ನು ಅನುಮಾನದಿಂದಲೂ ಕೂಡ ಪರಿಹಾರ ಮಾಡ್ತಾ ಇದ್ದರಾದ್ದರಿಂದ ಅವರಿಗೆ ಅನುಮಾನ ತೀರ್ಥರು ಅಂತ ಹೆಸರು. ಹಾಗಿಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲವೂ ಚೆಂದಾಗಿತ್ತು, ನನ್ನ ಮಕ್ಕಳು ನನಗೆ ಪ್ರೇತ ಕಾರ್ಯವನ್ನು ಮಾಡಲಿಲ್ಲ, ಆದ್ದರಿಂದ ನಾನು ಪ್ರೇತನಾದೆ, ಆದ್ದರಿಂದ ಯಾರು ಮಾಡಬೇಕಾಗಾರೆ ಎಂದ. ಅಧಿಕಾರ ವರ್ಗವನ್ನು ಈಗ ಹೇಳ್ಕೊಂಬಂದೆ, ಮಕ್ಕಳಾಯಿತು, ಅಂಟ ಮುಂದ್ರ ಮಕ್ಕಳಾಯಿತು, ದಶರಾತಿ ಜ್ಞಾತಿಗಳಾಯಿತು, ಅಳಿಯೇ ಮೊದಲಾಗಿರ್ತಕ್ಕಂಥದ್ದಾಯಿತು, ಅರ್ಥ ಆಯ್ತಾ? ಒನ್ 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 ಬೈ ಬಂತು. ಹಾಗೆ ಬಂದು ಯಾರು ನನಗಿಲ್ಲ, ಆದರೆ ಯಾರು ಮಾಡಬೇಕು ಅಂದ ರಾಜ. ನೀ ರಾಜ ನಾ ಪ್ರಜೆ ಎಂದ. ಹಾಂದ ರಾಜ. ಅರೇ ಬರ್ತಾ ಬರ್ತಾ ನನ್ನ ಹತ್ರಕ್ಕೆ ಬರ್ತಾ ಇದೆಯಲ್ಲ ಅಂದ. ಆಗ ರಾಜಂಗೆ ಹೇಳುತ್ತೆ, ಪ್ರೇತ ನಾ ಯಾರು ಬೇರೆ ಅಲ್ಲ, ನಿನ್ನ ರಾಜ್ಯದಲ್ಲಿಯೇ ನಾನು ಕೋಶಾಧಿಕಾರಿಯಾಗಿರ್ತಕ್ಕಂಥ ಸುದೇವ ಎಂಬತಕ್ಕಂಥ ದೊಡ್ಡ ಪಂಡಿತ ದೈವಭಕ್ತನಾಗಿರ್ತಕ್ಕಂಥ ಅವನು ಇದ್ದನಲ್ಲ, ನಾನೇ ಅವನು ಅಂತ ಹೇಳ್ತಾ ಇದೆ. ರಾಜನ ಕಣ್ಣಲ್ಲಿ ನೀರು ಬಂದ್ಬಿಡ್ತಲ್ಲ. ಇಷ್ಟು ದೊಡ್ಡ ಪಂಡಿತನಾದ ನನ್ನ ನೌಕರಿಯೇ ಆಗಿರ್ತಕ್ಕಂತಹ ಇವನು ಇಂಥ ಸ್ಥಿತಿಗೆ ಸಿಕ್ಕಾಕೊಂಬಿಟ್ನಲ್ಲ, ಆದರೆ ನಾನು ಮಾಡ್ಬೋದೆ ಎಂದ ರಾಜ. ಖಂಡಿತ ಮಾಡ್ಬೋದು, ನೀ ರಾಜ ನಾನು ಪ್ರಜೆ ಅಂತೀಗ ನೋಡಿ ಹೇಗಿದೆ ಅನಾಥ ಪ್ರೇತ ಸಂಸ್ಕಾರ. ಎಲ್ಲಿ ಆಗ್ರೆ ಊರಿಗೆ ಹೋಗಿ ಮಾಡಲ ಅಂದ. ಊರು ಕೆರೆಗೆ ಏನು ಹೋಗಬೇಕಾದಿಲ್ಲ, ಅಲ್ಲೇ ಸ್ನಾನ ಮಾಡು, ಪ್ರೇತ ಕಾರ್ಯ ನಿವೃತ್ತಿಗೆ ಒಂದು ಮುಕ್ಕಾಲು ಗಂಟೆ ಸಾಕು, ಸಂಸ್ಕಾರ ಮಾಡಿಬಿಡು ಅಂದ. ರಾಜ ಕೇಳಿದ, ಸ್ವಾಮಿ ಮಂತ್ರ ಹೇಳ್ತಕ್ಕಂಥ ಪುರೋಹಿತರು ಬೇಕಲ್ಲ ಅಂದ. ಅದಕ್ಕೆ ಪ್ರೇತ ಹೇಳ್ತು, ನಾನೇ ಪುರೋಹಿತ ಅಂತ. ಪ್ರೇತತ್ವವನ್ನು ನಿವೃತ್ತಿ ಮಾಡ್ತಕ್ಕಂಥ ಜ್ಞಾನವೂ ಕೂಡ ಆ ಪ್ರೇತಕ್ಕಿದೆ, ಆದರೆ ನಿವೃತ್ತಿ ಆಗಲ್ಲ. ಅದನ್ನು ಮಂತ್ರ ನಾನೇ ಹೇಳ್ತೇನೆ, ನೀನು ಕಾರ್ಯವನ್ನು ಮಾಡಿ ನನಗೆ ಬಿಡುಗಡೆ ಎಂಬತಕ್ಕಂಥದ್ದನ್ನು ಮಾಡಿಬಿಡು ಅಂತ ಆ ಪ್ರೇತ ಹೇಳ್ತಕ್ಕಂಥದ್ದಾಗಿದೆ. ಸ್ವಾದೋದಕಂ ಫಲಂ ಚಾಸ್ತೆ ವನೇಸ್ಮಿನ್ ಶೀತಲಂ ಶಿವಂ ನ ಪ್ರಾಪ್ನೋಂ ಕ್ಷುಧಾರ್ಥಂ ತೃಷಾತೋ ನ ಜಲಂ ಕ್ವಚಿತ್. ಪ್ರೇತತ್ವದ ಲಕ್ಷಣವನ್ನು ಹೇಳ್ಕೊತ್ತೆ. ಇಂಥ ವನ ಸರೋವರದಲ್ಲಿ ನೀರು ಕುಡ್ದಿ ನೀನು, ನಾನು ಕುಡಿಯೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಹಣ್ಣುಗಳನ್ನು ತಿಂದು ಈ ವನದಲ್ಲಿರೋ ಹಣ್ಣನ್ನು ನಾನು ತಿನ್ನೋಕ್ಕಾಗಲ್ಲ. ವನ ಸೌಂದರ್ಯವನ್ನು ನೋಡಿ ಮನಸ್ಸಿಗೆ ಅಪ್ಯಾಯತೆ ಎಂಬತಕ್ಕಂಥದ್ದು ಬಂತು, ನಾನು ಹಂಗೆ ಬದುಕೋಕ್ಕಾಗಲ್ಲ. ಪ್ರತಿ ಕ್ಷಣದಲ್ಲಿ ದುಃಖ 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 ದುಃಖ, ಹಸುವು ನೀರಡಿಕೆಗಳದು ಅಂಥ ಸ್ಥಿತಿ ಪ್ರೇತತ್ವ ಎಂಬುದಾಗಿ ವರ್ಣನೆ ಮಾಡ್ತಕ್ಕಂಥದ್ದಾಗುತ್ತೆ. ತದಾ ನಶ್ಯತಿ ಮೇ ನೂನಂ ಪ್ರೇತತ್ವ ನಾತ್ರ ಸಂಶಯ ವೇದ ಮಂತ್ರಸ್ತಪೋ ದಾನಂ ದಯಾ ಸರ್ವತ್ರ ಜುಂಚತೋ. ವೇದ ಮಂತ್ರಗಳ ಪಠಣ ಜಪ ದಾನ ಯಾವತ್ತು ಪ್ರಾಣಿಗಳಲ್ಲಿ ದಯೆ ಸರ್ವಭೂತವಾಗಿರ್ತಕ್ಕಂಥದ್ದಲ್ಲಿ ಯಾವುದೂ ಕೂಡ ನನ್ನಿಂದ ಮಾಡದೇ ಇಲ್ಲ, ಅಷ್ಟು ಪುಣ್ಯ ಕಾರ್ಯ ಮಾಡಿದ್ದೇನೆ. ಸಚ್ಚಾಸ್ತ್ರ ಶ್ರವಣಂ ವಿಷ್ಣೋ ಪೂಜಾ ಸಜ್ಜನ ಸಂಗತಿ ಪ್ರೇತಯೋ ನಿವಿನಾಶಾಯ ಭವಂತೀತಿ ಮಯ ಆಶ್ರುತಂ. ರಾಜ ಕೇಳಿದ, ಭಗವಂತನ ಜ್ಞಾನ, ಸಜೀವ ರಾಶಿಗಳ ಸಾವಾಸ, ಯಾವಾಗಲೂ ಭಗವಂತನ ಗುಣಕಥನ, ಇವೆಲ್ಲ ಮಾಡುವವರಿಗೆ ಪ್ರೇತಯೋನಿ ಎಂಬತಕ್ಕಂಥದ್ದು ಬರಲ್ಲ ಅಂತ ನಾನು ಕೇಳಿದ್ದೇನೆ, ಆದರೆ ನೀನು ಪ್ರೇತ ಆಗಿಬಿಟ್ಟಿದೆಯಲ್ಲ ಅಂತ ಕೇಳಿದ್ದಕ್ಕೆ ಈಗ ಉತ್ತರ ಕೊಟ್ಟಿದ್ದೇನೆ. ಅವುಗಳೂ ಇರಬೇಕು, ಕಾರ್ಯವೂ ಇರಬೇಕು. ಅದಕ್ಕೆ ಮಧ್ಯಮತದಲ್ಲಿ ಜ್ಞಾನ ಮತ್ತು ಕಾರ್ಯ ಎರಡರ ಸಂಬಂಧ ಕಾರ್ಯ ಉತ್ಪತ್ತಿಯಾಗೋದು ಫಲ. ಕರ್ಮರಹಿತ ಜ್ಞಾನ ಅಥವಾ ಜ್ಞಾನರಹಿತ ಕರ್ಮ
ಹೆಣಕೆ ಮಾಡಿದ ಆರುತಿ, ಕರ್ಮರಹಿತ ಜ್ಞಾನ ತುಟ್ಟೆ ಹೊಡೆದ ಬೊಂಬಿನಂತೆ. ಕರ್ಮರಹಿತ ಜ್ಞಾನ ಮುಂದೆಲೆಯ ಕುಯ್ದು ಮುಡಿಗೂವ ಮುಡಿಸಿದಂತೆ. ಒಳ್ಳೆ ಮುತ್ತೈದೆಗೆ ಗಾವತ್ ಮಾಡಿಬಿಡೋದು, ಮುಂಜಿ ಆದರೆ ಮಾಡ್ತಾರಲ್ಲ ಹಾಗೆ, ಅರ್ಥ ಆಯ್ತಾ? ಹಿಂದ್ಗಡೆ ಮಲ್ಲಿಗೆ ಮಗ್ಗನ ಜಡೆ ಹಾಕ್ಬಿಡೋದು, ತಿರುಗಿ ಅಮ್ಮಯ್ಯ ಫೋಟೋ ತೆಗಿತೀನಿ ಅಂದರೆ ಅದು ಎಷ್ಟು ಅವಲಕ್ಷಣವೋ ಕರ್ಮರಹಿತವಾದ ಜ್ಞಾನ ಅಷ್ಟು ಅವಲಕ್ಷಣ. ಅದಕ್ಕೋಸ್ಕರ ದಾಸರಾಯರು ವಿಹಿತ ಕರ್ಮಾನುಷ್ಠಾನ ಎಸಗದೆ ಇರುವ ದುರ್ಮತಿಗೇತಕ್ಕೆ ಬ್ರಾಹ್ಮಣ ಜನುಮ ಧರ್ಮ ಶ್ರವಣ ವಿದೇತಕ್ಕೆ. ಮೂರ್ಖಗೆ ಪ್ರಯೋಜನ ಇಲ್ಲ ಅಂತ ಇದ್ದಾರೆ. ಅಧಿಕಾರ ಆಗಬೇಕು, ಅದಕ್ಕೆ ಒಬ್ಬ ದಾಸರು ಹೇಳ್ತಾರೆ ಅಧಿಕಾರಿಯಾಗಬೇಕು, ಅದಕ್ಕಾಗಿ ನಾವು ದುಡಿಯಬೇಕು ಅಂತ ಹೇಳ್ತಾರೆ. ಹಾಗಿಲ್ಲಿ ರಾಜನಿಗೆ ಅಧಿಕಾರ ವರ್ಗ ಇದೆ, ಆದ್ದರಿಂದ ಹೇಳಿದ ರಾಜ ಪೂಜಾದಿಗಳನ್ನ ಮಾಡ್ತಕ್ಕಂಥ ಅವನಾಗಿದ್ದಾನೆ, ಅದಕ್ಕೆ ಪ್ರೇತತ್ವ ನಿವೃತ್ತಿ ಆಗತಕ್ಕಂಥದ್ದಾಗಿದೆ. ಪ್ರೇತವಾಚ ಸಾಧುಪೃಷ್ಠಂ ಮಹಾರಾಜ ಕಥೆಯಾಮಿ ನಿಬೋಧಿತೆ ಪ್ರೇತತ್ವ ನ ಭವೇದ್ಯೇನ ದಾನೇನ ಸುದೃಢೇನ ಚ ಬ್ರಹ್ಮ ಮಧ್ಯೆ ತಥಾ ವಿಷ್ಣು ಶಂಕರ ಶಂಕರೋ ವ್ಯಯ ಪ್ರಾಚ್ಯಾನ್ ದಿಶುಚೇತತ್ ಕಂಠೇ ಲೋಕಪಾಲಾನ್ ಕ್ರಮೇಣ ತೂ. ಬ್ರಹ್ಮ ವಿಷ್ಣು ರುದ್ರ ಎಂಬತಕ್ಕಂಥ ಮೂರು ಪಿಳ್ಳಾರಿಗಳನ್ನು ಮಾಡಿಕೊಂಡು ಅದಕ್ಕೆ ಛತ್ರಿಗಳನ್ನು ಸಿಕ್ಕಿಸಿ ಅದಕ್ಕೆ ಲಾಜದಿಂದ ಪೂಜೆ ಎಂಬತಕ್ಕಂಥದ್ದು ಮಾಡಿ ತೆಂಗಿನ ಹೂವಿಂದ ಪೂಜೆ ಮಾಡಿ ಭೃಂಗರಾಜರ ಪತ್ರಗಳಿಂದ ಪೂಜೆ ಎಂಬತಕ್ಕಂಥದ್ದು ಮಾಡಿ ಏಕಪತ್ರದಿಂದ ತಿಲೋಕಾದಿಗಳನ್ನು ಕೊಟ್ಟು ಪ್ರೇತತ್ವ ನಿವೃತ್ತಿಕಾರಕವಾದ ಪೂಜೆ ಎಂಬತಕ್ಕಂಥದನ್ನು ಮಾಡಿಸ್ತಾರೆ ಅಂತ ಅದು ರಾಜ ಮಾಡತಕ್ಕಂಥವನಾಗಿದ್ದಾನೆ. ಮಾಡಿದ ತಕ್ಷಣದಲ್ಲೇ ಪ್ರೇತತ್ವ ನಿವೃತ್ತಿ ಆಗುತ್ತೆ. ನೋಡ್ತಾನೆ ರಾಜ, ಆಶ್ಚರ್ಯಪಟ್ಟುಬಿಟ್ಟ. ಏನಾಗಿದೆ ಅಂದರೆ ಶಂಕುಚಕ್ರ ಗದಾಧಾರಿಯ ಸಾರೂಪ್ಯದಲ್ಲಿ ಮುಕ್ತಿ ಬಂದ್ಬಿಟ್ಟಿದೆ. ವೈಶ್ಯ ಮುಕ್ತನಾಗಿ ಬಿಟ್ಟಿದ್ದಾನೆ, ಶಂಕುಚಕ್ರ ಧಾರಣೆ ಮಾಡಿ ಭಗವಂತನಂತೆ ರೂಪ. ಸಾಲೋಕ್ಯ ಸಾರೂಪ್ಯ ಸಾಯುಜ್ಯವು ಈ ಲೋಕದಲ್ಲೀಗ ಈ ಲಾಭವು ಶ್ರೀಲೋಲ ಗೋಪಾಲ ಬಾಲ ಪ್ರಸನ್ನನೆ. ಮೇಲಾಯಿತು ನರಜನ್ಮ ಇರಲಿ ಎಂದೆಂದಿಗೂ ಮುರುಳಿ ಬಾರಿಸೋ ಮಾಧವ ಅಂತಾರೆ ದಾಸರಾಯರು. ಹಾಗೆ ಸಾಲೋಕ್ಯ ಸಾರೂಪ್ಯ ಮುಕ್ತಿ ಎಂಬತಕ್ಕಂಥದ್ದು ಬಂದುಬಿಟ್ಟಿದೆ. ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ರಾಜ. ಈಗ ಪ್ರೇತ ಅಂತ ಕರೆಯೋ ಹಾಗಿಲ್ಲ, ಏನು ಬೇಕೋ ವರ ಕೇಳಿಕೊ ಅಂತ ಕೇಳಿತು. ಆಗ ರಾಜ ಹೇಳಿದ, ಎಷ್ಟು ಕಷ್ಟಪಟ್ಟು ಈ ದೇಹದಲ್ಲಿದ್ದು ನನಗೊಂದು ವರ ಕೊಡ್ತೀಯಾ? ಎಷ್ಟು ಶಕ್ತಿ ಇದೆ ನಿಮಗೆ? ಇಷ್ಟು ಶಕ್ತಿ ಇದ್ದವನು ಕೂಡ ಪ್ರೇತತ್ವದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನ ಬೇಕಾದರೆ ಆ ಪ್ರೇತ ಜನ್ಮ ಅನ್ನೋದು ಎಷ್ಟು ಕಷ್ಟ ಅನ್ನೋ ಒಂದು ವರ ಕೊಡಯ್ಯ. ಯಾರು ಈ ನಿನ್ನ ಕಥಾವಿಶೇಷವನ್ನು ಕೇಳ್ತಾರೋ ಅವರಿಗೆ ಪ್ರೇತತ್ವ ಬರದೇ ಇರೋ ಹಾಗೆ ವರ ಕೊಡಯ್ಯ ನಿಮಗೆ. ಇದೂ ಒಂದು ಕಾರಣ, ಹತ್ತು ಕಾರಣದಲ್ಲಿ ಇದೂ ಒಂದು ಕಾರಣ. ಅದಕ್ಕೋಸ್ಕರನೇ ಸತ್ತ ಮನೆಯಲ್ಲಿ ಈ ಬಬ್ರುವಾನನ ಪ್ರೇತ ಸಂಸ್ಕಾರದ ಕಥೆಯನ್ನು ಶಿಲೆಯಲ್ಲಿರ್ತಕ್ಕಂಥ ಜೀವಿಗೆ ಶ್ರವಣ ಎಂಬತಕ್ಕಂಥದ್ದು ಮಾಡಿಸಿದರೆ ಅವನ ಪ್ರೇತತ್ವ ನಿವೃತ್ತಿಗೆ ಇದೂ ಒಂದು ಕೂಡ ಕಾರಣವಾಗತ್ತೆ. ಪಂಚರ್ ಆಗಿತ್ತು, ಗಾಡಿ ನಿಂತೋಯ್ತು, ಪಂಚರ್ ಹಾಕಿಸ್ಕೊಂಡು ಬಂದ, ಗಾಡಿ ಸ್ವಲ್ಪ ದೂರ ಹೋಯಿತು ಅಥವಾ ಮಿಷನ್ ಕೆಟ್ಟೋಯ್ತು ನಿಂತ್ಕೊಂಡ್ಬಿಡ್ತು, ಏನಯ್ಯ ಪಂಚರ್ ಆಯಿತು ಅಂದು, ಪಂಚರ್ ಆಯಿತು ಗಾಡಿ ನಿಂತೋಯ್ತಲ್ಲ ಅಂದರೆ ನಾನೇನು ಮಾಡಲಿ, ಹೆಲ್ಪ್ಲೆಸ್ ಮಿಷನ್ ಕೆಟ್ಟೋಗಿದೆ ಅಂತಾನೆ. ಅಂದರೆ ಒಂದೊಂದು ಕಾರಣದಿಂದ ಕಾರು ನಿಂತಂತೆ ಶ್ರವಣವನ್ನೂ ಮಾಡಬೇಕು, ಕರ್ಮವನ್ನೂ ಮಾಡಬೇಕು, ನಾವು ಒಳ್ಳೆಯವರಾಗಿರಬೇಕು, ಅಧಿಕಾರ ಸಂಪಾದನೆ ಮಾಡಬೇಕು, ಆಶೀರ್ವಾದ ತಗೋಬೇಕು, ಎಲ್ಲವೂ ಇರಬೇಕು ಅನ್ನೋ ಎಚ್ಚರಿಕೆ ತಗೊಂಡಾಗ ಭಯ ಬರುತ್ತೆ. ಆ ಎಚ್ಚರಿಕೆ ಇಲ್ಲದೆ ಹೋದರೆ ಏಯ್ ಕೂಲಿಗೆ ಹೇಳಿದ್ದೀನಿ, ಪುರೋಹಿತರು ಬಂದಿದ್ದಾರೆ ಮಾಡಿದ್ದಾರೆ ಹೊಟೋದ ಅಂದ್ಬಿಟ್ಟು ಮಂತ್ರಾಷ್ಟೆ ಕೊಟ್ಬಿಟ್ಟಿದ್ದಾನೆ, ಅವನೇ ಹೋಗ್ತಾನೆ ನಿಮ್ಮನೆ ಅಂಗಳದಲ್ಲೇ ಬಿದ್ದಿರ್ತಾನೆ ಅಂತ ಅರ್ಥ. ಏನಾಚಾರ್ಯ ಇಷ್ಟೆಲ್ಲ ಯಜ್ಞ ಯಾಗಾದಿಗಳು ಮಾಡಿ ಎಲ್ಲ ಮಾಡಿಸ್ದೆ ಆದರೂ ನನ್ನ ಕಷ್ಟ ನಿವೃತ್ತಿ ಆಗಲಿಲ್ಲ, ಪುರೋಹಿತರೆಲ್ಲ ಸೇರಿ ದುಡ್ಡು ತಿನ್ಬಿಟ್ರು ಅಂತ ಮತ್ತೆ ಆಕ್ಷೇಪ ಮಾಡ್ತಾನೆ. ಅದಕ್ಕೋಸ್ಕರನೇ ಯಾವ ಕರ್ಮದಿಂದ ಹೇಗೆ ನಾವು ಬಿಡಿಸ್ಕೊಂಡು ಹೋಗಬೇಕು ಎಂಬತಕ್ಕಂಥ ಉಪಾಯ ಇರಬೇಕು. ಅಪಾಯ ಕೋಟಿಗೆ ಉಪಾಯ ಒಂದೇ, ಪುರಂದರ ವಿಠ್ಠಲನೆಂದು ಕೂಗಿ ಕರೆಯುವ ನಾಮ ಅಂತಾರಲ್ಲ, ಇಂಥ ಪ್ರೇತ ಸಂಸ್ಕಾರವನ್ನು ಈಗ ಭಗವಾನ್ ಹೇಳ್ತಾನೆ. ಏವಂ ಸಂಜಲ್ಪತಸ್ಯ ಪ್ರೇತೇನ ಸಹ ಕಾಶ್ಯಪ ಸೇನಾ ಜಗಾಮನುಪದಂ ಮಸ್ತಶೇಖರತ ಸಂಕುಲ ಶ್ರಾದ್ದೇನ ಪರದತ್ತೇನ ಗತ ಪ್ರೇತೋಪಿ ಸದ್ಗತಿಂ ಕಿಂ ಪುನಃ ಪುತ್ರದತ್ತೇನ ಪಿತಾ ಯಾಜತಿ ಚಾದ್ಭುವಂ ಇತಿಹಾಸಮಿಮಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ ನತೋ ಪ್ರೇತತ್ವ ಮಾಯಾತಃ ಪಾಪಾಚಾರ ಯುತಾಪಿವಾ. ಪಾಪಿಷ್ಟನಾದರೂ ಕೂಡ ಈ ಕಥಾಶ್ರವನ್ನು ಯಾರು ಮಾಡ್ತಾರೆ, ತತ್ರಾಪಿ ಹರಿದಿನ ತತ್ರಾಪಿ ರಜತಪೂಟ ಪಿರಕ್ಷೇತ್ರ ಇಂದ್ರಾದಿ ದೇವಗಣ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ. ನನ್ನ ಮಾತಲ್ಲ, ಯಾರು ಕೃಷ್ಣಾರ್ಚಕರಾಗಿ ಭಾವಿ ಸಮೀರರು ಅಂಥ ವಾದಿರಾಜ ಗುರು ಸಾರ್ವಭೌಮರು
ನಮ್ಮ ರಜತಪೀಠಪುರದ ಮಹಾತ್ಮೆಯನ್ನು ಹೇಳೋ ಕಾಲಕ್ಕೆ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೌಪ್ಯಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯ, ಮೂರು ಲೋಕಗಳಲ್ಲಿ ಅಪ್ರತಿಮವಾಗಿರ್ತಕ್ಕಂಥದ್ದು ನಮ್ಮ ರಜತಪೀಠಪುರ ಅಂತ ವರ್ಣನೆ ಮಾಡ್ತಾರೆ ರಾಜರ ಮಾತು. ಸುಳ್ಳೇನು ಅಂಥ ಕ್ಷೇತ್ರ, ಕಾಲವಿಶೇಷ ಪಿತೃಕಾಲ, ಸನ್ನಿಧಾನ ವಿಶೇಷ ಬಾಲರೂಪಿ ಕೃಷ್ಣ, ಮುಖ್ಯಪ್ರಾಣದೇವರು ಸಾಕ್ಷಾತ್ ಗರುಡನ, ಸಾಕ್ಷಾತ್ ರುದ್ರಾದಿ ದೇವತೆಗಳಿಂದ ಸೇವಿಸಲ್ಪಟ್ಟ ಈ ಕ್ಷೇತ್ರದಲ್ಲಿ ಯಾರು ಈ ಬಬ್ರುವಾನ ಮಾಡ್ತಕ್ಕಂಥ ಪ್ರೇತ ಸಂಸ್ಕಾರದ ವಿಧಿವಿಧಾನದ ಕಥಾವಿಶೇಷವನ್ನು ಶ್ರವಣ ಮಾಡ್ತಕ್ಕಂಥವರಾಗುತ್ತಾರೋ, ನತ್ತೋ ಪ್ರೇತತ್ವ ಮಾಯಾತಃ, ಅವರಿಗೆ ಮುಂದೆ ಪ್ರೇತತ್ವ ಬರುವುದಿಲ್ಲ. ಅನ್ನ ನಾಳೆ ನಮ್ಮ ಮಕ್ಕಳು ಮಾಡ್ತಾರೋ, ದಾನ ಮಾಡ್ಕೋತೀವೋ, ನಮ್ಮ ಯೋಗ್ಯತೆ ಇದೆಯೋ ಯೋಗ್ಯತೆ ಇಲ್ವೋ ಗೊತ್ತಿಲ್ಲ. ಇವತ್ತು ಇದನ್ನು ಶ್ರವಣ ಮಾಡಿ ಕೃಷ್ಣನ ಕಿಂಡಿ ಒಳಗೆ ನಿಂತ್ಕೊಂಡು, ಸ್ವಾಮಿ ನೀನೇ ಬರೆದ ಪುರಾಣ, ನೀನೇ ಹೇಳಿದ ಕತೆ, ಅರ್ಥಾಯ್ತ, ನಿನ್ನ ಸನ್ನಿಧಾನದಲ್ಲಿ ಶ್ರವಣ ಮಾಡಿದ್ದೀನಿ, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಮುಂದೆ ಅಂಥ ಘೋರವಾದ ಜನ್ಮ ಪ್ರೇತತ್ವ ನಿವೃತ್ತಿಯಾಗುವಂಥ ಅವಕಾಶವನ್ನು ನೀ ಅನುಗ್ರಹ ಮಾಡಿ ಕೊಡಬೇಕು. ದಯೆಯಿರಲಿ ದಯೆಯಿರಲಿ ದಾಮೋದರ, ನಿನ್ನ ದಯೆ ಯಾವಾಗಲಿ. ದಾಮೋದರ ಅಂದರೆ ಯಾರು? ಸಾಕ್ಷಾತ್ ಬಾಲರೂಪಿ ಕೃಷ್ಣ. ಇಡೀ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವವನಿಗೆ ದಾಮೋದರ ಅಂತ ಕರಿತೇವೆ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಕೃಷ್ಣ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಶ್ರವಣ ಮಾಡಿದ ನಿಮ್ಮೆಲ್ಲರ ಈ ಪ್ರೇತತ್ವವನ್ನು ಕಳಿತಕ್ಕಂಥ ಇತಿಹಾಸದಿಂದ ನಿಮಗೆ ಆ ಭಾಗ್ಯವನ್ನು ಹರಿವಾಯುಗಳು ಕರುಣಿಸಲಿ ಎಂಬುದಾಗಿ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಅಕ್ಷಂ ಕರ್ಮೇಶ್ವನ್ ಪರೇಶ್ವರ್ಪಿತ ಪ್ರಕ್ಷಂ ನಾಂದಿ ದುಃಖಾನಿ ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕೂಕ್ಷಿಕಂ ಎಸ್ ವಿಷ್ಣು ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವ. ಇಲ್ಲಿವರೆಗೆ ವಿಶೇಷವಾಗಿ ಪ್ರೇತತ್ವ ನಿವರ್ತಕವಾದ ಬಬ್ರುವಾಹನ ಕಥೆಯನ್ನು ಆಚಾರ್ಯರು ಬಹಳ ವಿಶೇಷವಾಗಿ ವಿವರಿಸಿ ನಮಗೆ ಆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸಹೋದೇ ವಾದಿರಾಜ ಮಠದ ಪರವಾಗಿ ಅನಂತ ಧನ್ಯವಾದನ ಹೇಳ್ತಾ, ಶ್ರೋತರಂದಕ್ಕೂ ಧನ್ಯವಾದ ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಪುನಃ ನಾಳೆ 5:45 5:30 ಸರಿಯಾಗಿ ಪ್ರಾರಂಭವಾಗ್ತಾ ಇದೆ ಪ್ರವಚನ. ಎಲ್ಲ ಭಕ್ತರು ಕೂಡ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ.